ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮಾಸ್ ಪಾಕಶಾಲೆ. ನಾನಿವತ್ತು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡಿರೋವಂಥ ಪುಳಿಯೋಗರೆ ಪೌಡ್ರನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಪುಳಿಯೋಗರೆನ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪುಳಿಯೋಗರೆ ಪೌಡರ್ನ ಯಾವ ರೀತಿ ಮಾಡಬೇಕು ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಚೆಕ್ ಮಾಡಿಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಾಣಲೆನ ಕಾಯೋದಕ್ಕೆ ಅಂತ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ನಾನು ಆಲ್ರೆಡಿ ಪೌಡರ್ಗೆ ಜಾಸ್ತಿ ಹಾಕಿರೋದ್ರಿಂದ ಕಾಳುಗಳನ್ನ ಕಡಿಮೆನೇ ಹಾಕೊತಾ ಇದ್ದೀನಿ. ಇಲ್ಲಿ ಪೌಡರ್ಗೆ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ನೀವು ಕಾಳನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಬರೀ ಎಣ್ಣೆಲೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಗಳನ್ನು ಹಾಕಿ ಕೂಡ ಫ್ರೈ ಮಾಡಿಕೊಂಡು ಅದಾದಮೇಲೆ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಕಾಳನ್ನು ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ಅದು ಕೂಡ ಓಕೆ. ಇಲ್ಲಿ ನಾನು ಬೆಳ್ಳುಳ್ಳಿನ, ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಾಳು ಅನ್ನೋದು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇ ನಾನಿವಾಗ ಮನೆಯಲ್ಲೇ ಮಾಡಿರೋ ಅಂಥ ಪುಳಿಯೋಗರೆ ಪೌಡರ್ನ ಒಂದು ಜಾಮೂನ್ ಬಟ್ಲ ಆಗುವಷ್ಟು ನಾನು ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸೆಕೆಂಡ್ ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು, ಹುಣಸೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ, ಸ್ಪೈಸಿ ಜಾಸ್ತಿ ಬೇಕು ಅಂದವರು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಖಾರ ಜಾಸ್ತಿ ಆಲ್ರೆಡಿ ಇರೋದ್ರಿಂದ ಆ್ಯಡ್ ಮಾಡಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಅಂಶ ಮತ್ತು ಪೌಡರ್ ಏನಿದೆ ಎಣ್ಣೆನ ಬಿಟ್ಕೋಬೇಕು. ನೋಡಿರಿ ಸೈಡ್ನಲ್ಲಿ ನೋಡ್ತಾ ಇದ್ದೀರ ನೀವು, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕದು. ಒಂದು 2-3 ನಿಮಿಷದವರೆಗೂ ಹೀಗೆ ಹುರಿಬೇಕಾಗುತ್ತೆ. ಹುಣಸೆಹಣ್ಣಿನ ರಸ ಏನು ಹಸಿ ಸ್ಮೆಲ್ ಹೋಗಿ ಆ ಹುಳಿ ಅನ್ನೋದು ಎಣ್ಣೆನ ಬಿಟ್ಕೋಬೇಕು. ತಳ ಏನು ಹಿಡಿದಿರಾ ಈ ರೀತಿಯಾಗಿ ನೀಟಾಗಿ ಫ್ರೈ ಆಗಬೇಕು. ಒಂದು 2-3 ನಿಮಿಷದವರೆಗೂ ಹೀಗೆ ಬಿಟ್ಟಾಗ ನಮಗೆ ಎಣ್ಣೆ ಅನ್ನೋದು ಸೈಡ್ನಲ್ಲಿ ನೀಟಾಗಿ ಬಂದು ಕುತ್ಕೊಳ್ಳುತ್ತೆ. ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇಲ್ಲಿ ನಾನು ತಳ ಹಿಡಿಬಾರ್ದು ಅಂತ ಈ ರೀತಿಯಾಗಿ ಕಂಟಿನ್ಯೂ ಕೈ ಆಡಿಸ್ತಾನೆ ಇದ್ದೀನಿ. ಇದಕ್ಕೆ ನಾನಿವಾಗ ರೈಸನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಪುಳಿಯೋಗರೆಗೆ ರೈಸ್ ಅನ್ನೋದು ಉದುರುದುರಾಗಿದ್ದಾಗ ಪುಳಿಯೋಗರೆ ಟೇಸ್ಟ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಲೋ ಇಟ್ಕೊಂಡು ಆ ಉರಿನಲ್ಲೇ ಕೂಡ ಈ ರೀತಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದೇ ರೀತಿ ಮಿಕ್ಸ್ನ ಮಾಡಿಕೊಂಡು ಫ್ರೈ ಮಾಡಿದಾಗ ಪುಳಿಯೋಗರೆ ಅನ್ನೋದು ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಉಮಾಸ್ ಪಾಕಶಾಲೆ ಚಾನಲ್ಗೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾ ಇರಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.